ನಮಸ್ಕಾರ ಎಲ್ಲರಿಗೂ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೆ ಸ್ವಾಗತ ಸ್ನೇಹಿತರೆ ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳುತ್ತಾ ಇಂದಿನ ನನ್ನ ಕ್ಲಾಸನ್ನು ಪ್ರಾರಂಭಿಸುತ್ತೇನೆ ನೋಡಿ ಸ್ನೇಹಿತರೆ ಇಂದಿನ ನನ್ನ ಕ್ಲಾಸಿನ ವಿಷಯ ಏನಂತಂದರೆ ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಎರಡರ ಎರಡು ಸಾವಿರದ ಹದಿನೇಳರ ಒಂದು ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಭಾಗ ಐದು ಈಗಾಗಲೇ ಪ್ರಮುಖವಾಗಿ ನಾನು ನಾಲ್ಕು ವಿಡಿಯೋ ವಿಡಿಯೋಗಳನ್ನು ಇಲ್ಲಿ ಪ್ರಮುಖವಾಗಿ ನಾನು ಮಾಡಿದ್ದೇನೆ ಅದರಲ್ಲಿ ಪ್ರತಿಯೊಂದು ಏನಂದರೆ ಎರಡು ಅಂಕದ ಎಲ್ಲ ಪ್ರಶ್ನೆಗಳು ಪೂರ್ಣಗೊಂಡಿವೆ ಇಂದಿನಿಂದ ನಾನು ಮೂರು ಅಂಕದ ಒಂದು ಪ್ರಮುಖ ಪ್ರಶ್ನೋತ್ತರಗಳನ್ನು ನಾನು ಬಿಡಿಸ್ತಾ ಇದ್ದೀನಿ ಸ್ನೇಹಿತರೆ ಜಿ ಪಿ ಎಸ್ ಟಿ ಆರ್ ಪೇಪರ್ ಟು ಸಮಾಜ ವಿಜ್ಞಾನ ಪತ್ರಿಕೆಯಲ್ಲಿ ಏನಿರುತ್ತೆ ಅಂದರೆ ಎರಡು ಅಂಕದ ಪ್ರಶ್ನೆಗಳು ಇರ್ತವೆ ಮತ್ತು ಮೂರು ಅಂಕದ ಪ್ರಶ್ನೆಗಳು ಕೂಡ ಇರ್ತವೆ ಹಾಗೂ ಮಲ್ಟಿಪಲ್ ಚಾಯ್ಸ್ ಅಂದರೆ ಎಮ್ ಸಿ ಕ್ಯೂ ಕ್ವಶನ್ಸ್ಗಳು ಇರ್ತವೆ ಕಾರಣ ನಾನು ಎರಡು ಅಂಕದ ಪ್ರಶ್ನೆಗಳು ಎಲ್ಲ ಪೂರ್ಣಗೊಂಡಿವೆ ಇಂದಿನಿಂದ ನಾನು ಮೂರು ಅಂಕದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ತೇನೆ ಸ್ನೇಹಿತರೆ ನೋಡೋಣ ಈಗ ಮೂರು ಅಂಕದ ಪ್ರಶ್ನೆಗಳನ್ನು ನಾನು ಯಾವ ರೀತಿ ಬಿಡಿಸಿದ್ದೇನೆ ಮತ್ತೆ ನಿಮಗೆ ಜಿ ಪಿ ಎಸ್ ಟಿ ಆರ್ ಗೆ ಒಂದು ಯಾವ ರೀತಿ ನಾವು ಬರೀಬೇಕು ಏನು ಅನ್ನೋದನ್ನು ಕೂಡ ಇವಾಗ ನಾನು ಇಲ್ಲಿ ಟ್ರಿಕ್ಸ್ಗಳ ಮೂಲಕ ನಿಮಗೆ ಹೇಳ್ತಾ ಹೋಗ್ತೀನಿ ಮೆಥಡ್ ಬರೆಯೋದನ್ನು ನಾನು ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕು ಮತ್ತು ಈ ಪ್ರಶ್ನೆಗಳನ್ನು ವಿಶ್ಲೇಷಣೆ ನಾನು ಯಾವ ರೀತಿ ಮಾಡಿದ್ದೇನೆ ಮತ್ತು ಅವುಗಳನ್ನು ಯಾವ ರೀತಿ ಒಂದು ಹಂತಗಳನ್ನು ಬಳಸಿ ಬರೆದಿದ್ದೇನೆ ಅಂತಂದು ಕೂಡ ನೀವು ನೋಡ್ಬೋದು ಸ್ನೇಹಿತರೆ ಅಂದರೆ ಇವು ಪ್ರಮುಖವಾಗಿ ಮೂರು ಅಂಕದ ಪ್ರಶ್ನೆಗಳು ನೆನಪಿರಲಿ ಇವು ಮೂರು ಅಂಕದ ಪ್ರಶ್ನೆಗಳು ಪ್ರಮುಖವಾಗಿ ಪ್ರಶ್ನೆಯ ಸಂಖ್ಯೆ ಎಪ್ಪತ್ನಾಲ್ಕರಿಂದ ತೊಂಬತ್ತೊಂದರವರೆಗೆ ಏನಿವೆ ಮೂರು ಅಂಕದ ಪ್ರಶ್ನೆಗಳು ಇಲ್ಲಿ ಬರ್ತಾವೆ ಸ್ನೇಹಿತರೆ ನೋಡೋಣ ಈಗ ಎಪ್ಪತ್ನಾಲ್ಕನೇ ಪ್ರಶ್ನೆ ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಭಾಗ ಐದು ಪ್ರಮುಖವಾಗಿ ನಾಲ್ಕು ಭಾಗಗಳದವು ನೀವು ಯಾವುದಾದ್ರೂ ಬೇಕಾದರೂ ನೀವು ವಿಡಿಯೋವನ್ನು ತೆಗೆದು ನೋಡ್ಕೋಬೋದು ಸ್ನೇಹಿತರೆ ಅಥವಾ ನೀವು ಏನಂದರೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಈ ಒಂದು ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಆ ಒಂದು ಟೆಲಿಗ್ರಾಮ್ ಲಿಂಕಿಗೆ ನೀವು ಓಪನ್ ಮಾಡಿದರೆ ಅಲ್ಲಿ ಎಲ್ಲ ನೋಟ್ಸ್ಗಳು ಕೂಡ ಸಿಗ್ತವೆ ಈಗ ಹಿಂದೆ ಆದಂಥ ಪ್ರಮುಖ ನಾಲ್ಕು ಒಂದು ವಿಡಿಯೋಗಳ ಒಂದು ನೋಟ್ಸ್ಗಳು ಕೂಡ ಸಿಗ್ತವೆ ಮತ್ತು ಈ ಒಂದು ನೋಟ್ಸ್ ಕೂಡ ನಿಮಗೆ ಅಲ್ಲಿ ದೊರೆಯುತ್ತೆ ಅಂತಂದು ಹೇಳ್ಬೋದು ಸ್ನೇಹಿತರೆ ನೋಡೋಣ ಇವಾಗ ಇದನ್ನೇ ಒಂದು ಈ ಭಾಗದ ಒಂದು ಕ್ವೆಶನ್ ಪೇಪರ್ ಏನು ಆನ್ಸರ್ ಏನು ಯಾವ ರೀತಿ ಅಂತಂದು ಈ ಪ್ರಶ್ನೆಗಳಿಗೆ ಆರರಿಂದ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಸಂಖ್ಯೆ ಎಪ್ಪತ್ನಾಲ್ಕರಿಂದ ತೊಂಬತ್ತೊಂದರವರೆಗಿನ ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಮೂರು ಅಂಕಗಳು ನೋಡಿ ಸ್ನೇಹಿತರೆ ಆಗಲೇ ಹೇಳಿದೆ ಈಗಾಗಲೇ ನಾನು ಎರಡು ಅಂಕದ ಪ್ರಶ್ನೆಗಳನ್ನೆಲ್ಲ ಪೂರ್ತಿ ಮಾಡಿದ್ದೇನೆ ಈಗ ಮೂರು ಅಂಕದ ಪ್ರಶ್ನೆಗಳನ್ನು ಈ ಒಂದು ಇಂದಿನಿಂದ ನಾವು ಬಿಡಿಸ್ತೀನಿ ಅಂತಂದ್ರೆ ಇಲ್ಲಿ ಬರೆಯುವಂಥ ಪ್ರತಿಯೊಂದು ಉತ್ತರಕ್ಕೆ ಎಷ್ಟಂದ್ರೆ ಪ್ರಮುಖ ಮೂರು ಅಂಕಗಳು ನೋಡಿ ಸ್ನೇಹಿತರೆ ಮತ್ತೆ ನಾ ಇನ್ನೊಂದು ಏನಂತಂದ್ರೆ ಈ ಒಂದು ಜಿ ಪಿ ಎಸ್ ಟಿ ಆರ್ ಪತ್ರಿಕೆಯಲ್ಲಿ ಒನ್ ಟ್ವೆಂಟಿ ಪ್ಲಸ್ ಅಂಕಗಳನ್ನು ಗಳಿಸೋದು ಹೇಗೆ ಅಂತಂದು ಕೂಡ ನಾನು ನಿಮಗೆ ಹೇಳ್ಕೊಡ್ತೇನೆ ಸ್ನೇಹಿತರೆ ಅಂದ್ರೆ ಈ ರೀತಿ ಒಂದು ಮೆಥಡ್ನಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದರೆ ನಿಮಗೆ ಖಂಡಿತ ಒನ್ ಟ್ವೆಂಟಿ ಪ್ಲಸ್ ಅಂಕಗಳು ಬಂದೇ ಬರ್ತಾವೆ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ನೋಡೋಣ ಇವಾಗ ಮೊದಲನೇದಾಗಿ ಎಪ್ಪತ್ನಾಲ್ಕನೇ ಪ್ರಶ್ನೆ ಕ್ರೈಸ್ತ ಧರ್ಮವು ಎಲ್ಲಿ ಸ್ಥಾಪನೆಗೊಂಡಿತ್ತು ಮತ್ತು ಅದರ ಸ್ಥಾಪನೆಯ ಪೂರ್ವದಲ್ಲಿ ಇದ್ದ ಸ್ಥಿತಿಗತಿಗಳೇನು ಅಂತಂದು ಕೇಳಿದ್ದಾರೆ ಸ್ನೇಹಿತರೆ ಅವಾಗ ನಾವು ಏನು ಮಾಡಬೇಕು ಇಲ್ಲಿ ನಾವು ಮೂರು ಅಂಕಕ್ಕೆ ಯಾವುದೇ ಒಂದು ಪೀಟಿಕೆ ಆಗಲಿ ಉಪಸಂಹಾರವಾಗಲಿ ಬರೆಯುವಂಥ ಅವಶ್ಯಕತೆ ಇರುವುದಿಲ್ಲ ಕ್ಲೀನಾಗಿ ನಾವು ಐದರಿಂದ ಆರು ಪಾಯಿಂಟ್ಗಳನ್ನು ಬರೆದು ಒಂದು ವೇಟೇಜ್ ಮತ್ತು ಒಂದು ಮ್ಯಾಟ್ರನ್ನ ಹಾಕಿಬಿಟ್ರೆ ಮುಗೀತು ನಮಗೆ ಇಲ್ಲಿ ತ್ರೀ ಔಟ್ ಆಫ್ ತ್ರೀ ಮಾರ್ಕ್ಸ್ ಬರೋದು ಸಂಶಯವಿಲ್ಲ ಸ್ನೇಹಿತರೆ ಯಾಕಂತಂದರೆ ಇಲ್ಲಿ ಏನಂತಂದರೆ ಯಾವುದೇ ಒಂದಕ್ಕೂ ಮಹತ್ವ ಕೊಡೋದಿಲ್ಲ ಇಲ್ಲಿ ವಿಷಯಕ್ಕೆ ಒಂದು ವಿಷಯ ಪೂರ್ಣವಾದದ್ದು ಆದದ್ದು ಮತ್ತು ಪರ್ಟಿಕ್ಯುಲರ್ ಪುಸ್ತಕದಲ್ಲಿ ಪ್ರಶ್ನೆಗಳು ಪ್ರಶ್ನೆಗಳಿವು ನಾನು ಮೊದಲೇ ನಿಮಗೆ ಜಿ ಪಿ ಎಸ್ ಟಿ ಅರ್ದು ಒಂದು ಮೊದಲನೇ ವಿಡಿಯೋ ಮಾಡಿ ಬಂದರೆ ನಿಮಗೆ ಹೇಳಿದ್ದೆ ಯಾವುದಂತಂದರೆ ಫಿಫ್ತ್ ಟು ಟ್ವೆಲ್ತ್ ಗೋರ್ಮೆಂಟ್ ಪುಸ್ತಕದನ್ನೇ ಒಂದು ಏನು ಮಾಡಬೇಕು ನಾವು ಓದಬೇಕು ಆ ಪುಸ್ತಕದ ಹೊರತು ಪಡಿಸಿ ನಿಮಗೆ ಹೊರಗಿನ ಪ್ರಶ್ನೆಗಳು ಬರೋದಿಲ್ಲ ಅಂತಂದು ಕೂಡ ನಿಮ್ಗೆ ಹೇಳಿದ್ದೆ ನೋಡಿ ಇವಾಗ ನಾನು ಕ್ವಶನ್ ಪೇಪರ್ ಬಿಡಿಸ್ತಾ ಬಂದಿದ್ದೇನೆ ಈ ನಾವು ಒಂದು ನೋಡಿದಾಗ ಈ ಒಂದು ಹೊರಗಿನ ಕ್ವಶನ್ಸ್ ಯಾವುದೂ ಇಲ್ಲ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಇದರಲ್ಲಿ ಯಾವುದೂ ಇಲ್ಲ ಎಲ್ಲ ಒಂದು ಪ್ರಶ್ನೆಗಳು ನಮ್ಮ ಹೈಸ್ಕೂಲ್ ಹಾಗೂ ನಮ್ಮ ಕಾಲೇಜಿನ ಡಿ ಎಸ್ ಆರ್ ಟಿ ಪುಸ್ತಕದಲ್ಲಿ ಇರುವಂಥ ಒಂದು ಪ್ರಶ್ನೆಗಳ ಹಾಗೂ ಉತ್ತರಗಳು ಕೂಡ ಅಂತಂದಿಲ್ಲಿ ಪ್ರಮುಖವಾಗಿ ನೋಡ್ಬೋದು ಸ್ನೇಹಿತರೆ ಕಾರಣ ನಾವೇನು ಮಾಡಬೇಕು ಪುಸ್ತಕದಲ್ಲಿ ಇದ್ದಂತೆ ಪರ್ಟಿಕ್ಯುಲರ್ ಆಗಿ ನಾವು ಆನ್ಸರ್ಗಳನ್ನ ಬರೆದ್ರೆ ನಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರೋದು ತುಂಬ ಖಂಡಿತವಾಗಿ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ ನೋಡೋಣ ಈಗ ಎಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ಆನ್ಸರನ್ನು ಯಾವ ರೀತಿ ಬರೆದಿದ್ದೇನೆ ಅಂದರೆ ಮೊದಲಿಗೆ ನಾನು ಕ್ರೈಸ್ತ ಧರ್ಮದ ಬಗ್ಗೆ ಸ್ವಲ್ಪ ವಿವರಿಸಿದ್ದೇನೆ ನೋಡೋಣ ಏನಂತಂದು ಕ್ರೈಸ್ತ ಧರ್ಮವು ಸಾಮಾನ್ಯ ಶಕ ಒಂದನೇ ಶತಮಾನದ ಆರಂಭದಲ್ಲಿ ರೋಮನ್ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಗಾಗಿದ್ದ ಪ್ಯಾಲೆಸ್ಟೈನ್ ಪ್ರಾಂತದ ನಜರತ್ನಲ್ಲಿ ಸ್ಥಾಪನೆಗೊಂಡಿತ್ತು ಅದು ಯಾವಾಗ ಸ್ಥಾಪನೆಗೊಂಡಿತ್ತು ಅಂತಂದು ಇಲ್ಲಿ ಮೊಟ್ಟ ಮೊದಲಿಗೆ ಬರೆದು ಮತ್ತೆ ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರಂದರೆ ಜೀಸಸ್ ಕ್ರಿಸ್ತರು ಅಂತಂದು ಕೂಡ ನಾನು ಕ್ರೈಸ್ತ ಧರ್ಮದ ಸ್ಥಾಪಕರ ಹೆಸರನ್ನು ಕೂಡ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ ನಂತರ ನಾನು ಕ್ರೈಸ್ತ ಧರ್ಮದ ಸ್ಥಾಪನೆಯ ಪೂರ್ವದಲ್ಲಿ ಯಾವ ರೀತಿ ಒಂದು ಸ್ಥಿತಿಗತಿ ಇತ್ತು ಅಲ್ಲಿ ಅಂತಂದು ನಾನು ಮತ್ತೆ ಕೆಳಗೆ ಕ್ರೈಸ್ತ ಧರ್ಮ ಸ್ಥಾಪನೆಗೆ ಮುಂಚೆ ಪ್ಯಾಲಸ್ಟೈನ್ ಪ್ರಾಂತ್ಯದಲ್ಲಿ ನಡೆಸಿದ್ದ ಯಹೂದಿಗಳು ಸಾಕಷ್ಟು ಮೂಢನಂಬಿಕೆಗಳಿಗೆ ಮತ್ತು ರೋಮನ್ ಸಾಮ್ರಾಜ್ಯದ ದುರಾಡಳಿತಕ್ಕೆ ಒಳಗಾಗಿ ಅನೇಕ ಕಷ್ಟಗಳಿಗೆ ಗುರಿಯಾಗಿದ್ದರು ನೋಡಿ ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ಜೀಸಸ್ ಏನು ಮಾಡಿದ್ರು ಜನನವಾಯಿತು ಆಮೇಲೆ ಏನು ಮಾಡಿದ್ರು ಈ ಒಂದು ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅಂತಂದು ಕೂಡ ಇಲ್ಲಿ ಪ್ರಮುಖವಾಗಿ ನೋಡಬಹುದು ಸ್ನೇಹಿತರೆ ಇಷ್ಟು ಬರೆದ್ಬಿಟ್ರೆ ಬಿಟ್ಟರೆ ಸಾಕು ನಿಮಗೆ ಔಟ್ ಆಫ್ ತ್ರೀ ತ್ರೀ ಔಟ್ ಆಫ್ ತ್ರೀ ಮಾರ್ಕ್ಸ್ ಖಂಡಿತ ಬರ್ತವೆ ಸ್ನೇಹಿತರೆ ಸುಮ್ಮನೆ ಪೇಜ್ ಗಟ್ಟಲೆ ಅದು ಇದು ಅಂತಂದು ಏನು ಹಾಗಿಲ್ಲ ಇಲ್ಲಿ ನಾವು ಏನು ಬರೆಯಬೇಕು ಒಂದು ಪೀಠಿಕೆ ಉಪಸಮ ಅದು ಇದು ಅದನ್ನ ಬರಿತಾ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ ಯಾಕಂದರೆ ಪ್ರಶ್ನೆಗಳ ಸಂಖ್ಯೆ ತುಂಬ ಇರುತ್ತೆ ಸ್ನೇಹಿತರಲ್ಲಿ ಟು ಅಂ ಮತ್ತು ಎರಡು ಅಂಕದ ಮತ್ತು ಮೂರು ಅಂಕದ ಪ್ರಶ್ನೆಗಳು ಪ್ರಮುಖ ಎರಡು ಅಂಕದ ಪ್ರಶ್ನೆಗಳು ಇಪ್ಪತ್ತ್ ಇರ್ತವೆ ಹಾಗೂ ಮೂರು ಅಂಕದ ಪ್ರಶ್ನೆಗಳು ಹದಿನೆಂಟು ಇರ್ತವೆ ಈ ಒಂದು ಕ್ವಶನ್ ಆನ್ಸರನ್ನು ಬಿಡಿಸ್ಕೊಡ್ದೆ ಏನಾಗಿ ಬಿಡ್ತೈತಿ ನಮಗೆ ಟೈಮ್ ಓವರ್ ಆಗಿಬಿಡ್ತೈತಿ ಪ್ರಮುಖ ನಮ್ಮ ಮೂರು ಗಂಟೆಗಳ ಕಾಲ ಕಾಲಾವಕಾಶ ಇರ್ತೈತಿ ಆದರೆ ಅಲ್ಲಿ ಐವತ್ತು ಎಮ್ ಸಿ ಕ್ಯೂಗಳನ್ನು ನಾವು ಅರ್ಧ ತಾಸಿನಲ್ಲಿ ಬಿಡಿಸ್ಬೋದು ಆದರೆ ಉಳಿದ ಎರಡೂವರೆ ಗಂಟೆಗಳಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಈ ಒಂದು ವಿವರಣಾತ್ಮಕ ಪತ್ರಿಕೆಯನ್ನು ನಾವು ಬಿಡಿಸಬೇಕಾಗತ್ತೆ ಕಾರಣ ನಾವೇನು ಮಾಡಬೇಕು ಶಾರ್ಟಾಗಿ ನಾವು ಬರಿತಾ ಹೋಗಬೇಕು ಆದರೆ ಅದು ಏನಿರಬೇಕು ವೇಟೇಜ್ ಇರಬೇಕು ಆನ್ಸರ್ ಸುಮ್ಮನೆ ಹಂಗೆ ಶಾರ್ಟ್ ಆಗಿ ಅಂತ ಅಂದ್ಬಿಟ್ಟು ನಾವು ಪಾಯಿಂಟ್ಸ್ ಪಾಯಿಂಟ್ಸ್ ಅಷ್ಟೇ ಬಿಡಿ ಬರಿತಾ ಹೋದ್ರೆ ಅದಕ್ಕೂ ಕೂಡ ಮಾರ್ಕ್ಸ್ ಕೊಡಲ್ಲ ನಾವು ಏನು ಮಾಡಬೇಕು ವೇಟೇಜ್ ಆನ್ಸರ್ನ ಅಲ್ಲಿ ಕೊಡಬೇಕು ಇಲ್ಲಿ ಮ್ಯಾಟರ್ ಮುಖ್ಯ ಆಗುತ್ತೆ ಪ್ರಮುಖವಾಗಿ ಅಂತಂದು ನೋಡ್ಬೋದು ಸ್ನೇಹಿತರೆ ಇದೊಂದು ಟ್ರಿಕ್ಸ್ ಅಂತಂದು ಕೂಡ ನೀವು ತಿಳ್ಕೊಂಡ್ರು ಪರವಾಗಿಲ್ಲ ಯಾಕಂತಂದ್ರೆ ಈ ಒಂದು ಜಿ ಪಿ ಎಸ್ ಟಿಯರ್ಗೆ ಪ್ರಮುಖವಾಗಿ ಇರೋದು ಯಾವ್ದು ಅಂತಂದ್ರೆ ಒಂದು ಮ್ಯಾಟರ್ ಪ್ರಮುಖ ಒಂದು ಆಗೈತೆ ಅಂತಂದಿಲ್ಲಿ ಹೇಳ್ಬೋದು ಹಾಗೂ ನಮಗೆ ಏನಂದ್ರೆ ಟೈಮ್ ಮೇಂಟೈನ್ ಆಗಬೇಕು ಇರುವಂಥ ಎರಡು ಗಂಟೆ ಎರಡೂವರೆ ಗಂಟೆಗಳಲ್ಲಿ ಏನು ಮಾಡಬೇಕು ಎಲ್ಲ ಕ್ವೆಶನ್ಗಳನ್ನು ಟಚ್ ಮಾಡಬೇಕಂತಂದರೆ ನಾವೇನು ಮಾಡಬೇಕು ವೇಟೇಜ್ ಆನ್ಸರ್ ಹಾಕ್ತಾ ನಾವು ಅಷ್ಟಷ್ಟೇ ಬರ್ಕೊಂತ ಅಂತ ಹೋಗ್ಬಿಡ್ಬೋದು ಅಂದರೆ ನಾವು ಸುಮ್ನೆ ಪೇಜ್ ಗಟ್ಲೆ ಬರ್ಕೋತ ಕೂತ್ರೆ ಇಲ್ಲಿ ಯಾವುದೇ ಒಂದು ಪ್ರಯೋಜನ ಇಲ್ಲ ಅಂತಂದು ಕೂಡ ಇಲ್ಲಿ ನೋಡಬಹುದು ಸ್ನೇಹಿತರೆ ಇನ್ನ ನೋಡೋಣ ಮುಂದಿನ ಪ್ರಶ್ನೆ ಎಪ್ಪತ್ತಾರನೇ ಪ್ರಶ್ನೆ ಭೌಗೋಳಿಕ ಅನ್ವೇಷಣೆಗೆ ಸಹಾಯ ಮಾಡಿದ ಮತ್ತು ಪ್ರೇರೇಪಿಸಿದ ಕಾರಣಗಳನ್ನು ಪಟ್ಟಿ ಮಾಡಿದೆ ಅಂತಂದಿದೆ ಪ್ರಮುಖವಾಗಿ ಭೌಗೋಳಿಕ ಅನ್ವೇಷಣೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೂಡ ಇದೆ ಅದರಲ್ಲಿ ನಾನು ಅದನ್ನು ಹೇಗೆ ಮಾಡಿದ್ದೇನೆ ನೋಡಿ ಮೊದಲಿಗೆ ನಾನು ಭೌಗೋಳಿಕ ಅನ್ವೇಷ ಒಂದು ಅನ್ವೇಷಣೆ ಅಂದ್ರೆ ಏನು ಅಂತಂದು ಒಂದೆರಡು ಲೈನ್ಗಳಲ್ಲಿ ವಿವರಿಸಿದ್ದೇನೆ ಶಕ ಹದಿನಾರನೇ ಶತಮಾನವನ್ನು ಭೌಗೋಳಿಕ ಅನ್ವೇಷಣೆಗಳು ಯುಗ ಎಂದು ಕರೆಯುತ್ತಾರೆ ಮಧ್ಯಕಾಲದ ಹಂತದವರೆಗೂ ಯುರೋಪಿಯನರಿಗೆ ಭೌಗೋಳಿಕ ಜ್ಞಾನವು ಅಷ್ಟಾಗಿ ತಿಳಿದಿರಲಿಲ್ಲ ಅನಂತರದ ಬೆಳವಣಿಗೆಯಲ್ಲಿ ಯುರೋಪಿನರು ಏನು ಮಾಡಿದರು ಪ್ರಪಂಚದ ಅನೇಕ ಭಾಗಗಳಿಗೆ ಜಲ ಒಂದು ಸಮುದ್ರ ಮಾರ್ಗವನ್ನು ಕಂಡುಹಿಡಿದ್ರು ಇಲ್ಲಿ ಪ್ರಮುಖವಾಗಿ ಭೌಗೋಳಿಕ ಅನ್ವೇಷಣೆಯ ಬಗ್ಗೆ ಒಂದು ಶಾರ್ಟ್ ನೋಟ್ಸ್ ಅಂದರೆ ಒಂದು ಎರಡು ಮೂರು ಲೈನ್ ನಾನು ಏನು ಇಂಟ್ರಡಕ್ಷನ್ ಕೊಟ್ಬಿಟ್ಟು ಅದಕ್ಕೆ ಕಾರಣವಾದ ಅಂಶಗಳನ್ನು ಇಲ್ಲಿ ಬರಿತಾ ಹೋಗಿದ್ದೇನೆ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಮೊದಲನೇ ಒಂದು ಅಂಶ ಯಾವುದಂದರೆ ಸಾಮಾನ್ಯ ಶಕ ಹದಿನಾಲ್ಕುನೂರ ಐವತ್ಮೂರರಲ್ಲಿ ಟರ್ಕರು ಕಾನ್ಸ್ಟಾಟಿನೋಪನ್ ನಗರವನ್ನು ವಶಪಡಿಸಿಕೊಂಡಾಗ ಪೂರ್ವ ಮತ್ತು ಪಶ್ಚಿಮ ವ್ಯಾಪಾರದ ಬಾಗಿಲು ಮುಚ್ಚಿಕೊಂಡಂತಾಯಿತು ಇದರಿಂದಾಗಿ ಭಾರತದಿಂದ ಆಮದು ಮಾಡಿಕೊಳ್ಳುತ್ತಿದ್ದ ಸಾಂಬಾರ ಪದಾರ್ಥಗಳಿಂದ ಹೆಚ್ಚಿನ ಒಂದು ಲಾಭವು ಸರ್ಕಾರ ಪಾಲಾಯಿತು ಪರಿಣಾಮವಾಗಿ ಯುರೋಪಿಯನ್ನರು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಂಥ ಪರಿಸ್ಥಿತಿ ಒದಗಿತು ಅಂತಂದೇಳಿ ಪ್ರಮುಖವಾಗಿ ನಾವು ಮೊದಲನೇ ಪಾಯಿಂಟ್ನಲ್ಲಿ ವಿವರಿಸಿದ್ದೇನೆ ಎರಡನೇ ಪಾಯಿಂಟ್ ನೋಡೋಣ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಸಾಗರ ವ್ಯಾಪಾರಿಗಳಾದ ಅರಬ್ಬರ ವಿರುದ್ಧ ಸ್ಪರ್ಧಿಸಲು ಇಚ್ಛೆ ಹೊಂದಿದ್ದವು ಇದರಿಂದ ಸಾಹಸಿ ನಾಯವಿಕರಿಗೆ ಸ್ಥಳೀಯ ಜನರು ಶ್ರೀಮಂತರು ಪ್ರೋತ್ಸಾಹಿಸಿದರು ಅಂತ ಪ್ರಮುಖವಾಗಿ ಎರಡನೇ ಪಾಯಿಂಟ್ ನೋಡ್ಬೋದು ಹಾಗೂ ಮೂರನೇ ಪಾಯಿಂಟ್ ಹೊಸ ದೇಶಗಳನ್ನು ಕಂಡುಹಿಡಿದರೆ ಕ್ರೈಸ್ತ ಮತವನ್ನು ಹರಡಿಸಬಹುದೆಂಬ ಆಶೆಯೂ ಕೂಡ ಇವರಿಗೆ ಇತ್ತು ಮತ್ತು ಪ್ರಮುಖವಾಗಿ ಪೂರ್ವ ದೇಶಗಳ ಕಡೆ ಸಮುದ್ರ ಪ್ರಯಾಣದ ಸಾಹಸಕ್ಕೆ ಕೈ ಹಾಕಿದ್ದು ಯುರೋಪಿಯನ್ನರಲ್ಲಿ ಕುತೂಹಲ ಕೆರಳಿಸಿತು ಸಾಂಬಾರ ಪದಾರ್ಥಗಳು ರೇಷ್ಮೆ ಹತ್ತಿ ಮಸ್ಲಿನ್ ಬಟ್ಟೆ ಮುಂತಾದ ವಸ್ತುಗಳನ್ನು ತಂದು ಲಾಭ ಪಡೆಯಲು ಮುಂದಾದರು ಇಲ್ಲಿ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಮತ್ತು ಐದನೇದಾಗಿ ಪುನರುಜ್ಜೀವನ ಕಾಲದ ಒಂದು ವೈಜ್ಞಾನಿಕ ಪ್ರಯೋಗಗಳಿಂದ ಭೂಮಿ ಗುಂಡಾಗಿದೆ ಎಂದು ಸಾಬೀತಾಯಿತು ನಾವಿಕರು ದಿಕ್ಸೂಚಿ ಮತ್ತು ಅಸ್ಟ್ರೋಬಿಲ್ ಉಪಕರಣಗಳು ನಾವಿಕರಿಗೆ ಸಮುದ್ರದಲ್ಲಿ ಸಂಚರಿಸಲು ಸಹಾಯಕವಾದವು ನಕ್ಷತ್ರಗಳು ನಕ್ಷಗಳು ಮತ್ತು ಭೂಪಟಗಳು ನಾವಿಕರಿಗೆ ಸಿಗುವಂತಾಯಿತು ಅಂತಂದಿಲ್ಲಿ ಪ್ರಮುಖವಾಗಿ ಹಾಗೂ ಆರನೇ ಪಾಯಿಂಟ್ ನೋಡಿ ಪ್ರಖ್ಯಾತ ಪ್ರವಾಸಿಯಾದ ಮಾರ್ಕೋಫೋಲೋ ಪೂರ್ವ ದೇಶಗಳಾದ ಚೀನಾ ಮತ್ತು ಭಾರತಕ್ಕೆ ಭೇಟಿ ನೀಡಿ ಅಲ್ಲಿನ ಸಂಪತ್ತಿನ ವಿವರಣೆಯನ್ನು ತನ್ನ ಒಂದು ಕೃತಿಯಾದ ಟ್ರಾವೆಲ್ಸ್ ಆಫ್ ಮಾರ್ಕೋಫೋಲೋವಿನಲ್ಲಿ ವಿವರಿಸಿದನು ಈ ವಿವರಣೆಯು ಸಂಪತ್ತಿನ ವ್ಯಾಮೋಹವಿದ್ದ ಯುರೋಪಿಯನರಿಗೆ ಈ ದೇಶಗಳಿಗೆ ಬರಲು ಪ್ರೋತ್ಸಾಹಿಸಿತು ಅಂತಂದಿಲ್ಲಿ ಪ್ರಮುಖವಾಗಿ ನಾನು ಏನು ಬರೆದಿದ್ದೇನೆ ಅಂದರೆ ಭೌಗೋಳಿಕ ಅನ್ವೇಷಣೆಗೆ ಒಂದು ಕಾರಣಗಳು ಏನು ಅಂತಂದು ಎಂಬುವಂಥ ಒಂದು ಅಂಶಗಳನ್ನು ನಾನು ಬರೆದಿದ್ದೀನಿ ಇದು ನೈನ್ತ್ ಪುಸ್ತಕದಲ್ಲಿ ಇದೆ ಸ್ನೇಹಿತರೆ ನೀವು ಬೇಕಂದರೆ ತೆಗೆದು ನೋಡ್ಬೋದು ಆದರೆ ಇಷ್ಟು ಬರೆದರೆ ಸಾಕು ನಮಗೆ ತ್ರೀ ಔಟ್ ಆಫ್ ತ್ರೀ ಮಾರ್ಕ್ಸ್ ಖಂಡಿತ ಇಲ್ಲಿ ಬರುತ್ತೆ ಅಂತಂದು ಹೇಳ್ಬೋದು ಅಂದರೆ ಅಲ್ಲಿ ಪ್ರಮುಖವಾಗಿ ಆರು ಒಂದು ಅಂಶಗಳನ್ನು ಕೊಟ್ಟಿದ್ದಾರೆ ನಾನು ಆರು ಅಂಶಗಳನ್ನು ಇಲ್ಲಿ ಬರೆದಿದ್ದೇನೆ ಆದರೆ ನಾನೇ ಒಂದು ಏನಂತಂದರೆ ಮೊದಲಿಗೆ ಸ್ವಲ್ಪ ಭೌಗೋಳಿಕ ಅನ್ವೇಷಣೆ ಇಂಟ್ರಡಕ್ಷನ್ ಒಂದೆರಡು ಲೈನ್ ಬರೆದು ಆಮೇಲೆ ಆರೋ ಕಾರಣಗಳನ್ನು ಕೂಡ ನಾನು ಬರೆದಿದ್ದೇನೆ ನೀವು ಕೂಡ ಇವುಗಳನ್ನು ನೋಡಿ ಹಾಗೂ ಮತ್ತೆ ಏನು ಮಾಡಿ ನೀವು ಒಂದು ನೋಟ್ಸ್ ಬರಿತಾ ಇದ್ರ ಅಂದ್ರೆ ಈಗ ಏನಂದ್ರೆ ಇದು ಎರಡು ಸಾವಿರದ ಹದಿನೇಳರ ಒಂದು ಪ್ರಶ್ನೆ ಪತ್ರಿಕೆ ನಾನು ಮಾಡಲ್ಲ ಅಂತ ಇಟ್ಕೊಂಡ್ಬಿಟ್ಟು ಅಂದರೆ ಇವಾಗ ನಾ ಏನಂತಂದ್ರೆ ಒಂದು ಓಲ್ಡ್ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನಮ್ಗೆ ಏನಾಗುತ್ತೆ ಎಕ್ಸಾಮ್ಗಳಲ್ಲಿ ಒಂದು ಕನಿಷ್ಠ ಒಂದು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ನಮಗೆ ಹೆಲ್ಪ್ ಆಗುತ್ತೆ ಯಾಕಂತಂದ್ರೆ ಏನಾಗಿರುತ್ತೆ ಅಂದ್ರೆ ಈ ಒಂದು ನಮ್ಮ ಕರ್ನಾಟಕ ಒಂದು ಶಿಕ್ಷಣ ಇಲಾಖೆ ಈಗ ಅಂತಂದರೆ ಒಂದು ಪ್ರತಿ ವರ್ಷ ಒಂದು ಅಥವಾ ಎರಡು ಕ್ವಶನ್ಸ್ ಏನಾಗಿರುತ್ತೆ ರಿಬ್ಬಿಟ್ ಆಗಿಬಿಟ್ಟಿರುತ್ತೆ ಇವಾಗ ನಾವು ಟಿ ಟಿನೇ ನೋಡ್ತಾ ಅಲ್ಲ ಅಲ್ಲಿ ಏನಾಗಿರುತ್ತೆ ಪ್ರತಿ ವರ್ಷವೂ ಒಂದೊಂದು ಒಂದೆರಡು ಮೂರು ಕ್ವಶನ್ಸ್ ಏನೋ ರಿಪೀಟೆಡ್ ಅದೇ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಕಾರಣ ಇಲ್ಲಿ ಕೂಡ ಹೀಗೆ ಆಗ್ಬೋದು ಅನ್ನುವಂಥ ಉದ್ದೇಶದಿಂದ ನಾನು ಈ ಒಂದು ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೀನಿ ಮತ್ತು ನಿಮಗೆ ಅಂತಂದ್ರೆ ಈ ಒಂದು ಕ್ವಶನ್ ಪೇಪರ್ ಬಿಡಿಸೋದು ನಿಮಗೆ ಯಾವ ರೀತಿ ಬಿಡಿಸ್ಬೇಕೆಂಬುವಂಥ ಒಂದು ಏನು ಐಡಿಯಾ ಕೂಡ ಬರಬಹುದು ಅಂತಂದು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಒಂದು ಜಿ ಪಿ ಎಸ್ ಸಿ ಆರ್ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ ನೀವು ಕೂಡ ಇದನ್ನು ಏನು ಮಾಡಿ ನೀಟಾಗಿ ಬರ್ಕೊಳ್ಳಿ ಬರ್ಕೊಂಡು ಅದನ್ನು ಯಾವ ರೀತಿ ಬಿಡಿಸಿದ್ದೀನಿ ನೋಡಿಕೊಂಡು ನೀವು ನೆಕ್ಸ್ಟ್ ಬರುವಂಥ ಎಕ್ಸಾಮ್ಗಳಲ್ಲಿ ಒಂದು ಏನು ಮಾಡಿ ಹೊಸ ಹೊಸ ಒಂದು ಪ್ರಶ್ನೆಗಳನ್ನು ನೀವೇ ಹುಟ್ಟು ಹಾಕಿ ಅವುಗಳಿಗೆ ಆನ್ಸರ್ ಬರೀತಾ ಹೋಗಿ ನಿಮಗೆ ಏನಾಗುತ್ತೆ ದುಡಿ ಆಗುತ್ತೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ ನಾನಿವಾಗ ಟೂ ತೌಸಂಡ್ ಸೆವೆಂಟೀನ್ ಹಾಗೂ ಟೂ ತೌಸಂಡ್ ನೈನ್ಟೀನ್ ಪ್ರಶ್ನೆ ಪತ್ರಿಕೆಗಳು ಎಂಡ್ ಮೇಲೆ ನಾ ಏನು ಮಾಡ್ತೀನಿ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ನಾನೇ ತಯಾರಿಸಿ ಅದನ್ನು ನಾನು ಬಿಡಿಸ್ಕೊಂಬಂದು ನಿಮ್ಮ ಮುಂದೆ ವಿಡಿಯೋ ಕೂಡ ಮಾಡ್ತೀನಿ ಇಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡೋಣ ಮತ್ತೆ ಈಗ ಮುಂದಿನ ಪ್ರಶ್ನೆ ಎಪ್ಪತ್ತೇಳನೇ ಪ್ರಶ್ನೆ ಅಕ್ಬರನ ಧಾರ್ಮಿಕ ನೀತಿಯ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಅಂತಂದಿದೆ ನೋಡಿ ಸ್ನೇಹಿತರೆ ಅಕ್ಬರನ ಒಂದು ಧಾರ್ಮಿಕ ನೀತಿ ತಕ್ಷಣ ನಮಗೆ ನೆನಪಾಗೋದು ದಿನಿ ಒಂದು ಧರ್ಮ ಪಂಗಡ ಅದು ಅದಕ್ಕೆ ನಾನು ಏನು ಮಾಡಿದ್ದೇನೆ ಇಲ್ಲಿ ಮೊದಲಿಗೆ ಸ್ವಲ್ಪ ಅಕ್ಬರನ ಧಾರ್ಮಿಕ ನೀತಿ ಹೇಗಿತ್ತು ಮತ್ತು ಅವನ ಸಾಮ್ರಾಜ್ಯದಲ್ಲಿ ಯಾವ ರೀತಿ ಒಂದು ಧರ್ಮಕ್ಕೆ ಒಂದು ಏನು ಪ್ರೇರಣೆಯನ್ನು ಮಾಡ್ತಾ ಇದ್ದ ನಾನು ಮೊದಲಿಗೆ ಸ್ವಲ್ಪ ಇಂಟ್ರಡಕ್ಷನ್ ಬರ್ಕೊಂಡ್ಬಿಟ್ಟು ಆಮೇಲೆ ದಿನಿ ಬಗ್ಗೆ ನಾನು ವಿವರಿಸಿದ್ದೇನೆ ಸ್ನೇಹಿತರೆ ಅಕ್ಬರ್ ತನ್ನ ತಾಯಿ ಶಿಕ್ಷಕರು ಹಾಗೂ ಸೂಫಿಗಳೊಂದಿಗೆ ಒಡನಾಟದಿಂದ ಈ ಧಾರ್ಮಿಕ ಸಂಪ್ರದಾಯದ ಸಂಕೋಲಗಳನ್ನು ಕುತ್ತ ಇದ್ದನು ತನ್ನ ರಜಪೂತ ಪತ್ನಿಯರಿಗೆ ಅರಮನೆಯಲ್ಲೇ ದೇವತಾರಾಧನೆಗೆ ಅನುಮತಿ ನೀಡಿದನು ವೈರಿ ರಾಜ್ಯದಲ್ಲಿ ಅವನ್ನು ಕೂಡ ನಾನು ಏನು ಮಾಡಿದ್ದೀನಿ ಪಾಯಿಂಟ್ ಪಾಯಿಂಟ್ಸ್ ಬರೀತಾ ಹೋಗಿದ್ದೀನಿ ಇದು ಕೂಡ ನೈನ್ ಪುಸ್ತಕದಲ್ಲಿದೆ ಅಲ್ಲಿ ಏನು ಮಾಡಿದರೆ ಪ್ಯಾರಾಗ್ರಾಫ್ ಗಟ್ಟಲೆ ಹಿಂಗೆ ಕೊಟ್ಕೊಂಡು ಹೋಗಿದ್ದಾರೆ ಆದರೆ ನಾನು ಇದನ್ನು ಪಾಯಿಂಟ್ಸ್ ಮಾಡಿ ಬರೆದಿದ್ದೇನೆ ಅಂದ್ರೆ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅನ್ನುವಂಥದ್ದು ದೃಷ್ಟಿಯಿಂದ ನಾವು ಈಗ ಪ್ಯಾರಾಗ್ರಾಫ್ ಬರೆದ್ರೆ ನಮಗೆ ಲಂಕಗಳು ದೊರೆಯೋದಿಲ್ಲ ಸುಮ್ಮನೆ ಏನೇ ಬರೆದಾರ್ ಬಿಡು ಅಂತ ಒಂದು ಗೀಟ್ ಮಾರ್ಕ್ ಹಾಕಿ ಅದಕ್ಕೆ ಒಂದು ಅಥವಾ ಅರ್ಧ ಮಾರ್ಕ್ಸ್ ಕೊಟ್ಬಿಟ್ಟು ಮುಂದೆ ಹೋಗ್ತಾರೆ ಆದರೆ ಈ ರೀತಿ ಪಾಯಿಂಟ್ಸ್ ಇದ್ರೆ ಅವ್ರಿಗೆ ಕೂಡ ಓದೋಕೆ ಇಂಟ್ರೆಸ್ಟ್ ಬರುತ್ತೆ ಎಕ್ಸಾಮ್ ಒಂದು ವ್ಯಾಲ್ಯುವೇಟ್ ಮಾಡೋರಿಗೆ ಅದನ್ನು ನೋಡೋಕೆ ಒಂದು ಏನಾದ್ರೆ ಅನಿಸ್ತದೆ ಒಂದು ಸ್ವಲ್ಪ ನೀಟ್ನೆಸ್ ಅನಿಸ್ತೇ ನೀವು ಬೇಕಂದ್ರೆ ಒಂದು ಲೈನ್ ಬಿಟ್ಟು ಒಂದು ಚೆನ್ನಾಗಿ ಹಿಂಗೆ ಪಾಯಿಂಟ್ ಫಾಯ್ಂಟ್ ಬರೀತಾ ಹೋಗಬಹುದು ಅಥವಾ ನೀವು ಬ್ಲ್ಯಾಕ್ ಅಥವಾ ಬ್ಲೂ ಎರಡು ಪೆನ್ಗಳನ್ನು ಉಪಯೋಗಿಸಿ ಬರಿಬೋದು ಈ ರೀತಿ ಬರೆದ್ರೆ ನಿಮ್ಗೆ ಏನಾಗುತ್ತೆ ಒಂದು ಎಕ್ಸಾಮ್ನಲ್ಲಿ ಹೆಲ್ಪ್ ಆಗುತ್ತೆ ಅಂತಂದೇಳಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ ಇವಾಗ ನೋಡೋಣ ಇನ್ನು ಮತ್ತೆ ಎರಡನೇ ಪಾಯಿಂಟ್ ಏನು ಬರ್ತಿದೆ ಅಂತ ವೈರಿ ರಾಜ್ಯದಲ್ಲಿನ ಸ್ತ್ರೀಯರು ಹಾಗೂ ಮಕ್ಕಳನ್ನು ಹಿಂಸಿಸಬಾರದು ಯುದ್ಧ ಕಾಲದಲ್ಲಿ ಭಾಗವಹಿಸಿದ ಹಿಂದೂಗಳನ್ನು ಬಂಧಿಸಬಾರದು ಗುಲಾಮರನ್ನಾಗಿ ಮಾಡಕೂಡದು ಹಾಗೂ ಇಸ್ಲಾಮಿಗೆ ಮತಾಂತರಿಸಬಾರದು ಎಂಬ ಆಜ್ಞೆಗಳನ್ನು ಕೂಡ ಈತ ಹೊರಡಿಸಿದ ತನ್ನ ಒಂದು ಸಾಮ್ರಾಜ್ಯದಲ್ಲಿ ಯಾವ ರೀತಿ ಒಂದು ಆಡಳಿತ ಇತ್ತು ಮತ್ತು ಸಾಮಾಜಿಕವಾಗಿ ಜನರನ್ನು ಯಾವ ರೀತಿ ನೋಡ್ಕೊತಾ ಇದ್ದ ಧಾರ್ಮಿಕವಾಗಿ ಇಲ್ಲಿ ಪ್ರಮುಖವಾಗಿ ನೋಡ್ಬೋದು ಅಂದರೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಯಾವುದೇ ರೀತಿ ಭೇದ ಭಾವ ಇಲ್ಲ ಅವರನ್ನು ಏನು ಮಾಡಬಾರ್ದು ಯಾವುದೇ ಒಂದು ಶಿಕ್ಷೆಗೆ ಒಳಪಡಿಸಬಾರ್ದು ಅವರು ಯುದ್ಧದಲ್ಲಿ ಏನಾದರೂ ನಮ್ಮ ಜೊತೆ ಭಾಗವಹಿಸಿದ್ರೆ ಅವರಿಗೆ ಅವರದೇ ಆದಂಥ ಒಂದು ವ್ಯಕ್ತಿತ್ವ ಒಂದು ಗೌರವವನ್ನು ಕೊಡಬೇಕು ಅಂತಂದು ಏನು ಮಾಡಿದ್ದ ಅಕ್ಬರ್ ತನ್ನ ಆಸ್ಥಾನದಲ್ಲಿ ಪ್ರಮುಖವಾಗಿ ಮಾಡಿದ್ದ ಅಂತಂದಿಲ್ಲಿ ಹೇಳ್ಬೋದು ಅಷ್ಟೇ ಇನ್ನು ಮುಂದಿನದಾಗಿ ಹಿಂದೂಗಳ ಮೇಲಿನ ಜಸಿಯಾ ತೆಲಿಗಂದಾಯವನ್ನು ರದ್ದುಪಡಿಸಿದನು ಹಿಂದೂ ಧರ್ಮ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದನು ಆಮೇಲೆ ತನಗೆ ಕಂಡ ಅರ್ಹ ಹಿಂದೂಗಳಿಗೆ ಏನು ಮಾಡಿದ ಉನ್ನತ ಹುದ್ದೆಗಳನ್ನು ನೀಡಿದನು ಹನ್ನೆರಡು ಪ್ರಾಂತೀಯ ಅರ್ಥ ಒಂದು ವ್ಯವಸ್ಥೆಯಲ್ಲಿ ಎಂಟು ಜನರು ಹಿಂದೂಗಳೇ ಆಗಿದ್ದರು ಆಸ್ಥಾನದಲ್ಲಿ ರಾಖಿ ದೀಪಾವಳಿ ಹಾಗೂ ಶಿವರಾತ್ರಿ ಮುಂತಾದ ಹಬ್ಬಗಳ ಆಚರಣೆಗೂ ಕೂಡ ಈತ ಆದೇಶವನ್ನು ನೀಡಿದ್ದ ಪ್ರಮುಖವಾಗಿ ಧಾರ್ಮಿಕವಾಗಿ ಯಾವ ರೀತಿ ಇತ್ತು ಅಂತಂದು ನೋಡಿದ್ವಿ ಇವಾಗ ನಾನು ದಿನ್ನಿ ಇಲಾಯಿ ಅಂತಂದು ಬರ್ತೀನಿ ಅಂದರೆ ಇದೊಂದು ಧಾರ್ಮಿಕ ಪಂಗಡ ಆಗಿದೆ ಅಂದರೆ ಇದು ಯಾರಂತಂದರೆ ಹೊಸ ಪಂಥ ಅಥವಾ ಅದು ಹೊಸ ಒಂದು ಧರ್ಮ ಅಂತಂದು ಕೂಡ ಇದನ್ನು ನಾವು ಹೇಳ್ತೇವೆ ಇದನ್ನು ಸ್ಥಾಪಿಸಿದವರು ಯಾರಂದರೆ ಅಕ್ಬರನೇ ಆಗಿದ್ದಾನೆ ಅಕ್ಬರನ ದಿನ್ನಿ ಇಲಾಯಿ ಇದು ಪ್ರಮುಖವಾಗಿ ಅಕ್ಬರನು ಹದಿನೈದುನೂರ ಎಂಬತ್ತೆರಡರಲ್ಲಿ ದಿನ್ನಿ ಇಲಾಯಿ ಎಂಬ ಒಂದು ಹೊಸ ಒಂದು ಪಂಥ ಅಥವಾ ಒಂದು ಧರ್ಮ ಅಂತಂದು ಕೂಡ ಹೇಳ್ತಾರೆ ಇದನ್ನೇ ಸ್ಥಾಪಿಸಿದ ಎಲ್ಲ ಧರ್ಮಗಳ ಉತ್ತಮಾಂಶ ಇದರಲ್ಲಿ ಸೇರಿದ್ದವು ಅಂದರೆ ಇದು ಹಿಂದೂ ಮುಸ್ಲಿಂ ಜೈನ್ ಕ್ರಿಶ್ಚಿಯನ್ ಎಲ್ಲರಿಗೂ ಕೂಡ ಏನು ಸಂಬಂಧಪಟ್ಟಿತ್ತು ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ ಮತ್ತು ಎರಡು ಸಾವಿರದ ಒಂದು ಇಪ್ಪತ್ತರ ಒಂದು ಮೊನ್ನೆ ಬರೆದಂಥ ಟಿ ಇಟಿಲಿ ಕೂಡ ಏನು ಮಾಡಿದ್ರು ಇದನ್ನಿಲ್ಲ ಲಾಯ್ ಬಗ್ಗೆ ಒಂದು ಕ್ವಶನನ್ನು ಕೇಳಿದ್ರು ಏನಂತಂದರೆ ಇದು ಎಲ್ಲ ಒಂದು ಧರ್ಮಗಳಿಗೆ ಸಂಬಂಧಿಸಿತ್ತು ಅಂತಂದು ಕೂಡ ಅಲ್ಲಿ ಏನಿತ್ತು ಒಂದು ಪಾಯಿಂಟ್ ಕೂಡ ಇತ್ತು ಸ್ನೇಹಿತರೆ ಇದು ಇಲ್ಲಿ ನಾನು ಹಾಕಿದ್ದೇನೆ ಅದನ್ನು ಇದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಮತ್ತೆ ಇಬಾದತ್ ಖಾನಿನಲ್ಲಿ ನಡೆಯುತ್ತಿದ್ದ ಹಿಂದೂ ಜೈನ್ ಮತ್ತು ಜಸ್ಟ್ರಿಯಸ್ ಹಾಗೂ ಕ್ರೈಸ್ತ ಧರ್ಮಗಳ ಧಾರ್ಮಿಕ ಚರ್ಚೆಗಳ ಅಂತಿಮ ಸಾರವಾಗಿ ಈ ಹೊಸ ಪಂಥ ರೂಪ ತಳೆಯಿತು ಇದೊಂದು ಧಾರ್ಮಿಕ ಪಂಥವಾಗಿ ಅಬ್ದುಲ್ ಫಜಲ್ ಇದರ ಪ್ರಮುಖ ರೂವಾರಿ ಆಗಿದ್ದಾನೆ ಇಲ್ಲಿ ಪ್ರಮುಖವಾಗಿ ನೋಡಬಹುದಾಗಿದೆ ಸ್ನೇಹಿತರೆ ಈ ಒಂದು ಇಷ್ಟು ಒಂದು ಈ ಒಂದು ಹಂತದಲ್ಲಿ ನಾನು ಏನು ಮಾಡಿದ್ದೇನೆ ಅಕ್ಬರ್ನ ಒಂದು ಧಾರ್ಮಿಕ ನೀತಿಯನ್ನು ಈ ರೀತಿಯಾಗಿ ವಿವರಿಸಿದ್ದೇನೆ ಪ್ರಮುಖವಾಗಿ ಒಂದು ಐದಾರು ಪಾಯಿಂಟ್ಸ್ ಆಗುತ್ತೆ ಅವು ಪಾಯಿಂಟ್ಸ್ಗಳು ವೇಟೇಜ್ ಆಗಿವೆ ಕಾರಣ ಇಲ್ಲಿ ಏನಾಗುತ್ತೆ ನಮಗೆ ತ್ರೀ ಔಟ್ ಆಫ್ ತ್ರೀ ಮಾರ್ಕ್ಸ್ ಬರೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ನೋಡ್ಬೋದು ಸ್ನೇಹಿತರೆ ನೀವು ಕೂಡ ಇದೇ ರೀತಿ ಏನು ಮಾಡಿ ನಿಮ್ಮ ಒಂದು ಕ್ವಶನ್ ಆನ್ಸರನ್ನು ಬಿಡಿಸಲಿಕ್ಕೆ ನೀವು ಏನು ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಇಲ್ಲಿ ಪ್ರಮುಖವಾಗಿ ಏನಾಗುತ್ತೆ ಪ್ರಾಕ್ಟೀಸ್ ಮೇ ಮೇಕ್ ಅ ಮ್ಯಾನ್ ಫರ್ ಪರ್ಫೆಕ್ಟ್ ಅಂತಂದಿದೆಲ್ಲ ಅದೇ ರೀತಿ ನಾವೇನು ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಾವು ಪರ್ಫೆಕ್ಟ್ ಆಗೋದ್ರಲ್ಲಿ ಯಾವುದೇ ಸಂಶಯವೇ ಇಲ್ಲ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಮತ್ತು ನೀವು ಇದೇ ರೀತಿ ಬಿಡಿಸ್ತಾ ಹೋಗಿ ಹಾಗೆ ಮತ್ತೆ ಏನು ಇನ್ನೊಂದು ಏನೊಂದು ವಿಷಯ ನೆನ್ಪಿಟ್ಕೋಬೇಕಂತಂದರೆ ಇವಾಗ ಬಂದಂಥ ಮೂರು ಅಂಕದ ಪ್ರಶ್ನೆಗಳು ಅವು ಈ ಮುಂದೆ ಬರುವಂಥ ಒಂದು ಎರಡು ಸಾವಿರದ ಎಪ್ಪತ್ತೊಂದು ಜಿ ಪಿ ಎಸ್ ಟಿಯರ್ನಲ್ಲಿ ಎರಡು ಅಂಕದ ಪ್ರಶ್ನೆಗಳಾಗಿಯೂ ಕೂಡ ಬರಬಹುದು ಯಾಕಂತಂದರೆ ಅದೇ ಇಲ್ಲಿ ಟು ಅಂಕಕ್ಕೆ ಬಂತಂದ್ರೆ ನೀವು ಏನು ಮಾಡ್ಬೋದು ಒಂದೆರಡು ಪಾಯಿಂಟ್ಸನ್ನು ಕಡಿಮೆ ಮಾಡಿಬಿಟ್ಟು ಅದೇ ಒಂದು ಕ್ವಶನ್ ಆನ್ಸರನ್ನು ನೀವು ಬಿಡಿಸ್ ಬಿಡಿಸ್ಬಿಟ್ರೆ ನಿಮ್ಗೆ ಏನಾಗುತ್ತೆ ಅದು ಕೂಡ ಈಸಿ ಆಗುತ್ತೆ ಮತ್ತು ಏನಂತಂದರೆ ನಾವೀಗ ಮೂರು ಅಂಕದ ಎರಡು ಅಂಕದ ಪ್ರಶ್ನೆಗಳಿಗೆ ನಾನು ಬ ಎಷ್ಟು ಆನ್ಸರ್ ಬರೆದಿದ್ದೆ ಅಷ್ಟು ಆನ್ಸರನ್ನು ಕೂಡ ನೀವು ಮೂರು ಅಂಕದ ಪ್ರಶ್ನೆಗಳಿಗೂ ಕೂಡ ಏನು ಮಾಡ್ಬೋದು ಬರಿಬೋದು ಅಂದರೆ ವಿಷಯ ವಿವರಣೆ ಜಾಸ್ತಿ ಇಲ್ಲ ಆ ಒಂದು ವಿಷಯದ ಬಗ್ಗೆ ಅಂತಂದರೆ ನಾ ಎರಡು ಅಂಕದ ಪ್ರಶ್ನೆ ಉತ್ತರಗಳನ್ನು ಬರೆಯುವ ಮುಂದೆ ನಿಮ್ಗೆ ಯಾವ ರೀತಿ ಹೇಳ್ಕೊಟ್ಟಿದ್ನಲ್ಲ ಅದೇ ರೀತಿ ನೀವು ಇಲ್ಲಿ ಮೂರು ಅಂಕದ ಒಂದು ಪ್ರಶ್ನೆಗಳಿಗೂ ಬರೆದರೂ ಕೂಡ ಏನಾಗುತ್ತೆ ಅಂಕಗಳು ಖಂಡಿತ ಇಲ್ಲಿ ಬರ್ತಾವೆ ಅಂತಂದು ಹೇಳ್ಬೋದು ಆದರೆ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರೋದು ಇನ್ಫಾರ್ಮೇಷನ್ ಆಗಿದೆ ಸುಮ್ಮನೆ ಹಾಗೆ ಪೇಜ್ ಗಟ್ಟಲೆ ಬರಿತಾ ಹೋದರೆ ಏನು ಯೂಸ್ ಇಲ್ಲ ನಾವು ಇಲ್ಲೇನು ಮಾಡೋಕ್ಕೆ ಪಾಯಿಂಟ್ಸ್ ಪಾಯಿಂಟ್ಸ್ ಬರೀಬೇಕು ಮತ್ತು ಆನ್ಸರ್ ವೇಟೇಜ್ ಇರಬೇಕು ಅನ್ನೋದು ಇಲ್ಲಿ ಪ್ರಮುಖ ಒಂದು ಉದ್ದೇಶ ನೋಡೋಣ ಇನ್ನು ಮುಂದಿನ ಪ್ರಶ್ನೆ ಕ್ರಾಂತಿ ಅಂದರೇನು ಪ್ರಪಂಚದ ಪ್ರಮುಖ ಕ್ರಾಂತಿಗಳನ್ನು ಹೆಸರಿಸಿ ಅಂತಂದಿದೆ ಇನ್ನು ಮುಂದಿನದಾಗಿ ಕ್ರಾಂತಿ ಎಂದರೇನು ಪ್ರಪಂಚದ ಪ್ರಮುಖ ಕ್ರಾಂತಿಗಳನ್ನು ಹೆಸರಿಸಿ ನೋಡಿ ಸ್ನೇಹಿತರು ಪ್ರಮುಖವಾಗಿ ಆಂಗ್ಲ ರೂಪದ ರಿವಾಲ್ಯೇಷನ್ ಎಂಬ ಪದವನ್ನು ಲ್ಯಾಟಿನ್ ಮೂಲದ ರಿವಾಲ್ಯೇಷಿಯ ಎಂಬ ಪದದಿಂದ ಪಡೆಯಲಾಗಿದೆ ರಿವಾಲ್ಯೇಷನ್ ಅಂತಂದರೆ ಸಂಪೂರ್ಣ ಬದಲಾ ಬದಲಾವಣೆ ಎಂದರ್ಥ ಅವಧಿಯಲ್ಲಿ ಆಡಳಿತ ಅಥವಾ ಸಂಘನಾತ್ಮ ಸಂಘಟನಾತ್ಮಕ ರೂಪರೇಷೆಗಳಲ್ಲಿ ಬರುವ ಮೂಲಭೂತ ಬದಲಾವಣೆಯನ್ನು ಇದು ಪ್ರಮುಖವಾಗಿ ಒಳಗೊಂಡಿರುತ್ತದೆ ಮಾನವನ ಇತಿಹಾಸದಲ್ಲಿ ಕ್ರಾಂತಿಗಳು ನಡೆದಿದ್ದು ಅವುಗಳು ಕ್ರಮ ಅವಧಿ ಮತ್ತು ಪ್ರೇರೇಪಿಸುವ ವಿಚಾರಗಳು ವಿಸ್ತೃತವಾಗಿ ಭಿನ್ನವಾಗಿವೆ ಇವಾಗ ನೋಡೋಣ ಹಾಗೂ ಪ್ರಪಂಚದ ಪ್ರಮುಖ ಕ್ರಾಂತಿಗಳು ಯಾವಂತ ನೋಡೋಣ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಕ್ರಾಂತಿ ಅಂದರೆ ಏನೋ ಸ್ವಲ್ಪ ಡೆಫಿನೇಷನ್ ಅನ್ನು ಬರ್ಕೊಂಡ್ಬಿಟ್ಟು ಪ್ರಪಂಚದ ಪ್ರಮುಖ ಕ್ರಾಂತಿಗಳನ್ನು ನಾನಿಲ್ಲಿ ವಿವರಿಸಿದ್ದೇನೆ ಸ್ನೇಹಿತರೆ ನೋಡಿ ಯಾವ ಅಂತಂದು ಮೊದಲಿಗೆ ಕೈಗಾರಿಕಾ ಕ್ರಾಂತಿ ಕೈಗಾರಿಕಾ ಕ್ರಾಂತಿಯು ಹದಿನೈದು ಹದಿನೇಳುನೂರ ಐವತ್ತರಿಂದ ಹದಿನೆಂಟುನೂರ ಐವತ್ತರವರೆಗೆ ಕೃಷಿ ಉತ್ಪಾದನೆ ಗಣಿಗಾರಿಕೆ ಸಾರಿಗೆ ಹಾಗೂ ತಂತ್ರಜ್ಞಾನಗಳಲ್ಲಿ ಬದಲಾವಣೆಗಳನ್ನು ಕಂಡಿತು ಆ ಕಾಲದಲ್ಲಿ ಸಾಮಾಜಿಕ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸ್ಥಿತಿಗಳ ಮೇಲೆ ಅಗಾಧ ಪರಿಣಾಮವನ್ನು ಬೀರಿತು ಅಂತಂದು ಇಲ್ಲಿ ಪ್ರಮುಖವಾಗಿ ನಾನು ಕೈಗಾರಿಕಾ ಕ್ರಾಂತಿಯನ್ನು ವಿವರಿಸಿದ್ದೇನೆ ನೋಡೋಣ ಇನ್ನು ಮುಂದಿನದಾಗಿ ಅಮೇರಿಕ ಕ್ರಾಂತಿ ಅಮೆರಿಕ ಕಂಡಗಳನ್ನು ಕಂಡು ಹಿಡಿಯಲು ಕಂಡುಹಿಡಿದ ನಂತರ ಯುರೋಪಿನ ಅನೇಕ ದೇಶಗಳು ಅಲ್ಲಿ ವಸಾಹತುಗಳು ಸ್ಥಾಪಿಸಲು ಪ್ರಾರಂಭಿಸಿದವು ಅವುಗಳನ್ನು ಇಂಗ್ಲಿಷ್ ವಸಾಹತು ಎಂದು ಕರೆದರು ಉತ್ತರ ಅಮೆರಿಕಾದಲ್ಲಿ ವಸಾಹತುಗಳ ಸ್ಥಾಪನೆಗೆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳು ಮುಖ್ಯ ಸ್ಪರ್ಧೆಗಳಾಗಿದ್ದವು ಸಂಪೂರ್ಣ ಸ್ವಾತಂತ್ರ್ಯದ ಹೆಬ್ಬೈಕೆಯು ಅಮೆರಿಕದ ವಸಾಹತುಗಳು ಇಂಗ್ಲೆಂಡಿನ ವಿರುದ್ಧ ದಂಗೆ ಏಳುವಂತೆ ಮಾಡಿತು ಪ್ರಮುಖವಾಗಿ ನಾನು ಅಮೆರಿಕ ದಂಗೆಗೆ ಒಂದು ಏನು ಕಾರಣ ಅಂತಂದು ಕೂಡ ಇಲ್ಲಿ ಬರೆದಿದ್ದೇನೆ ಅಮೆರಿಕ ಕ್ರಾಂತಿ ಆಗಲು ಒಂದು ಏನು ಕಾರಣ ಅಂತಂದು ಇಲ್ಲಿ ನಾನು ವಿವರಿಸಿದ್ದೇನೆ ಸ್ನೇಹಿತರೆ ಇನ್ನು ನೋಡೋಣ ಮುಂದಿನದಾಗಿ ಫ್ರಾನ್ಸ್ ಕ್ರಾಂತಿ ತಮ್ಮ ದೇಶಗಳ ನಿರಂಕುಶ ಪ್ರಭುತ್ವವನ್ನು ಕೊನೆಗಾಣಿಸಿ ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಹೊಸ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ರೂಪಿಸುವುದೇ ಫ್ರೆಂಚ್ ಕ್ರಾಂತಿಯ ಏನಾಗಿತ್ತು ಒಂದು ಪ್ರಮುಖ ಉದ್ದೇಶವಾಗಿತ್ತು ಅಂತಂದು ಇಲ್ಲಿ ಪ್ರಮುಖವಾಗಿ ನೋಡಬಹುದು ಇದು ಜಗತ್ತಿನ ಇತರ ದೇಶಗಳ ಮೇಲೆ ರಾಜಕೀಯ ಪರಿಣಾಮವನ್ನು ಕೂಡ ಬೀರಿತು ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಪ್ರಮುಖವಾಗಿ ನಮ್ಮ ಭಾರತ ದೇಶ ಒಂದು ಸ್ವಾತಂತ್ರ್ಯವಾಗಬೇಕಂದ್ರೆ ನಮಗೆ ಪ್ರೇರಣೆ ನೀಡಿದವರು ಅಂತಂದ್ರೆ ಈ ಫ್ರಾನ್ಸ್ ಕ್ರಾಂತಿನ ಅಂತಂದು ನಾವು ಹೇಳ್ತೇವೆ ಸ್ನೇಹಿತರೆ ಈ ಒಂದು ಫ್ರಾನ್ಸ್ ಕ್ರಾಂತಿಯಿಂದ ಏನಾಯಿತು ಬೇರೆ ಒಂದು ದೇಶಗಳ ಮೇಲೆ ರಾಜಕೀಯ ಪರಿಣಾಮ ಬೀರ್ತು ಹಾಗೂ ಬೇರೆ ದೇಶಗಳ ಸ್ವಾತಂತ್ರ್ಯಗಳಲ್ಲಿ ಈ ಒಂದು ಪ್ರೇರೇಪಿಸ್ತು ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಈ ಒಂದು ಇಷ್ಟು ದಿನ ಏನು ಮಾಡಿದ್ದೇನೆ ಇಷ್ಟು ಕ್ರಾಂತಿಗಳು ಹಾಗೂ ಕ್ರಾಂತಿಗಳ ಡೆಫಿನೇಷನ್ ಅನ್ನು ನಾನು ಈ ರೀತಿಯಾಗಿ ವಿವರಿಸಿದ್ದೇನೆ ಇನ್ನು ನೋಡೋಣ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನ ಭಾಗಶಃ ಸರಳ ಮತ್ತು ಭಾಗಶಃ ಕಠಿಣ ಸಮರ್ಥಿಸಿ ಅಂತಂದಿದೆ ಈ ನೋಡಿ ಇದು ಸಮರ್ಥಿಸಿ ಅಂತ ಬಂತಂದ್ರೆ ಇದು ಅಪ್ಲಿಕೇಬಲ್ ಅಂತಂದು ತಿಳ್ಕೊಬೇಕು ಸ್ನೇಹಿತರೆ ನಾವಿಲ್ಲಿ ಆದ ಕಾರಣ ನಾವು ಏನು ಮಾಡಬೇಕು ಅವ್ರನ್ನ ಸ್ವಲ್ಪ ನಾವು ಓನ್ ವರ್ಡ್ಸ್ ಹಾಕಿ ಬರೀಬೇಕಾಗುತ್ತೆ ನಾನು ಇಲ್ಲಿ ಮೊದಲಿಗೆ ಏನ್ ಮಾಡಿದ್ದೇನೆ ಸ್ವಲ್ಪ ಸಂವಿಧಾನದ ಡೆಫಿನೇಷನ್ ಮತ್ತು ಅದು ಯಾವಾಗ ಜಾರಿಗೆ ಬಂತು ಏನು ಅಂತಂದು ಬರೆದಿದ್ದೇನೆ ಒಂದು ರಾಷ್ಟ್ರದ ಮೂಲಭೂತ ಕಾನೂನನ್ನು ಸಂವಿಧಾನವೆಂದು ಕರೆಯುತ್ತಾರೆ ಭಾರತದ ಸಂವಿಧಾನ ರಚನಾ ಸಭೆಯು ರಚನಾ ಕಾರ್ಯವನ್ನು ಮುಗಿಸಲು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ತೆಗೆದುಕೊಂಡಿತ್ತು ಅಂತಿಮವಾಗಿ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನಲವತ್ತೊಂಬತ್ತರಂದು ಅಂಗೀಕರಿಸಲ್ಪಟ್ಟಿತ್ತು ಆದರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತರ ಐವತ್ತರಂದು ಜಾರಿಗೆ ಬಂದಿತ್ತು ಈ ದಿನವನ್ನೇ ನಾವು ಗಣರಾಜ್ಯ ದಿನವಾಗಿ ಆಚರಿಸುತ್ತಾ ಬಂದಿರುತ್ತೇವೆ ನಾನು ಏನು ಮಾಡಿದೆ ಪ್ರಮುಖವಾಗಿ ಸಂವಿಧಾನದ ಸ್ವಲ್ಪ ಡೆಫಿನೇಷನ್ ಅನ್ನು ಬರೆದು ಇಲ್ಲಿ ಇಲ್ಲೇ ಮುಂದೆ ಭಾಗಶಃ ಸರಳ ಮತ್ತು ಭಾಗಶಃ ನಮ್ಮ ಹೇಗೆ ಅಂತಂದು ಇಲ್ಲಿ ಮುಂದೆ ಬರೆದಿದ್ದೇನೆ ನೋಡೋಣ ಯಾವ ದೇಶ ಸಂವಿಧಾನವನ್ನು ವಿಶೇಷ ವಿಧಾನವನ್ನು ಅನುಸರಿಸುವುದೇ ಸುಲಭವಾಗಿ ತಿದ್ದುಪಡಿ ಮಾಡಬಹುದೋ ಅದನ್ನು ನಮ್ಮ ಸಂವಿಧಾನ ಅಥವಾ ಸರಳ ಸಂವಿಧಾನ ಅಂತ ಕರೀತಾರ ಅಂತಂದೇಳಿ ಪ್ರಮುಖವಾಗಿ ನೋಡಬಹುದು ಸ್ನೇಹಿತರೆ ಅಂದರೆ ಇಲ್ಲಿ ವಿಶೇಷ ಒಂದು ವಿಧಾನವನ್ನು ಅನುಸರಿಸದೆ ಸುಲಭವಾದಂಥ ವಿಧಾನದೊಳಗೆ ಮಾಡುವ ತಿದ್ದುಪಡಿ ಮಾಡುವಂಥ ವಿಧಾನನ ಏನಂತ ನಮ್ಮ ಒಂದು ಸಂವಿಧಾನ ಅಥವಾ ಸರಳ ಸಂವಿಧಾನ ಅಂತ ಕರಿತಾರ ಅಂತಂದೇಳಿ ಪ್ರಮುಖವಾಗಿ ಮೊದಲನೇ ಪಾಯಿಂಟ್ ಅನ್ನು ನೋಡ್ಬೋದು ಹಾಗೂ ಎರಡನೇ ಪಾಯಿಂಟ್ನ ಕೂಡ ಬರೆದಿದ್ದೇನೆ ಏನಪ್ಪಾ ಅಂತಂದರೆ ಯಾವ ಸಂವಿಧಾನದ ತಿದ್ದುಪಡಿ ವಿಶೇಷ ವಿಧಾನವನ್ನು ಒಳಗೊಂಡಿರುತ್ತದೋ ಅದನ್ನು ಅನಮ್ಯ ಅಥವಾ ಕಠಿಣ ಸಂವಿಧಾನ ಅಂತ ಕರೆಯುತ್ತಾರೆ ಅಂತಂದು ಕೂಡ ಅದನ್ನು ಬರೆದಿದ್ದೇನೆ ಅಂದರೆ ವಿಶೇಷವಾದಂತಹ ಒಂದು ಏನು ನಿಯಮಗಳನ್ನು ಒಳಗೊಂಡಂತಹ ಒಂದು ತಿದ್ದುಪಡಿ ಮಾಡ್ತಾರಲ್ಲ ಅದನ್ನೇ ನಾನು ಏನಂತಂದು ಬರೆದಿದ್ದೇನೆ ಇಲ್ಲಿ ಅನಮ್ಯ ಸಂವಿಧಾನ ಅಂತಂದೇಳಿ ಪ್ರಮುಖವಾಗಿ ನೋಡ್ಬೋದು ಅಥವಾ ಕಠಿಣ ಸಂವಿಧಾನ ಅಂತಂದು ಕೂಡ ಇದನ್ನು ವಿವರಿಸ್ಬೋದು ಅಂತಂದೇಳಿ ಬರೆದಿದ್ದೇನೆ ಇನ್ನು ನೋಡೋಣ ಭಾರತದ ಸಂವಿಧಾನವು ಅತಿ ಸುಲಭವೂ ಆಗಿರದೆ ಅತಿ ಕಠಿಣವೂ ಆಗಿರದೆ ಸರಳ ಮತ್ತು ಕಠಿಣತೆಯಿಂದ ಕೂಡಿದ್ದಿಂದ ಏನಂತ ಕರೀತಾರ ಒಂದು ಭಾರತದ ಸಂವಿಧಾನವು ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಅಂತಂದಿದ್ದ ಕರೀತಾರ ಅಂತಂದಿಲ್ಲಿ ಪ್ರಮುಖವಾಗಿ ನೋಡ್ಬೋದು ಸ್ನೇಹಿತರೆ ಇನ್ನು ನೋಡೋಣ ಮುಂದಿನ ಪ್ರಶ್ನೆ ಎಂಬತ್ತನೇ ಪ್ರಶ್ನೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕರ್ತವ್ಯವನ್ನು ವಿವರಿಸಿ ಅಂತಂದಿದೆ ನೋಡೋಣ ಸಂವಿಧಾನದಲ್ಲಿ ಹೇಳಿರುವಂತೆ ಇವಾಗಲೂ ಕೂಡ ನಾನು ಏನು ಮಾಡಿದ್ದೇನೆ ಒಂದು ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಒಂದೆರಡು ಶ ಏನು ಮಾಡಿ ಸಂಕ್ಷಿಪ್ತ ಸ್ವಲ್ಪ ನೋಟ್ಸ್ ಕೊಟ್ಟಿದ್ದೇನೆ ಅಂದರೆ ಎರಡು ಮೂರು ಲೈನ್ ಏನು ಇಂಟ್ರಡಕ್ಷನನ್ನು ಕೊಟ್ಬಿಟ್ಟು ಆಮೇಲೆ ಅಧಿಕಾರ ಕಾರ್ಯಗಳ ಬಗ್ಗೆ ನಾನು ವಿವರಿಸಿದ್ದೇನೆ ಸ್ನೇಹಿತರೆ ನೋಡೋಣ ಇವಾಗ ಸಂವಿಧಾನದಲ್ಲಿ ಹೇಳಿರುವಂತೆ ಸಂಸತ್ತಿನ ಶಾಸನದಿಂದ ರಚಿಸಲಾದ ಸರ್ವೋಚ್ಚ ನ್ಯಾಯಾಲಯವು ಜನವರಿ ಇಪ್ಪತ್ತೆಂಟು ಹತ್ತೊಂಬತ್ತು ಐವತ್ತರಂದು ಅಸ್ತಿತ್ವಕ್ಕೆ ಬಂದಿತ್ತು ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಈ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆ ನೋಡಿ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಕೂಡ ಹೌದು ಪ್ರಸ್ತುತ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡಲ್ಲಿ ಎಷ್ಟೆಂದರೆ ಮೂವತ್ತ್ನಾಲ್ಕು ಜನ ನ್ಯಾಯಾಧೀಶರಿದ್ದಾರೆ ಆದರೆ ಇದು ಮೂವತ್ತೊಂದು ಇದೇ ಪ್ರಮುಖವಾಗಿ ಈಗ ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೂವತ್ತ್ನಾಲ್ಕು ಮಾಡಿದ್ದಾರೆ ಅದು ಒಂದು ಅಧಿಕೃತವಾಗಿ ಜಾರಿಯಾಗಿಲ್ಲ ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರು ಅದರಿಂದ ನಾನು ಹಾಕಿದ್ದೇನೆ ಮೂವತ್ತ್ನಾಲ್ಕು ಜನ ನ್ಯಾಯಾಧೀಶ ಅಂದರೆ ಮುಖ್ಯ ನ್ಯಾಯ ನ್ಯಾಯಾಧೀಶರು ಒಬ್ಬರು ಇರ್ತಾರೆ ಇನ್ನು ಉಳಿದ ಮೂವತ್ ಮೂರು ನ್ಯಾಯಾಧೀಶರನ್ನ ಒಳಗೊಂಡಂತ ಒಂದು ಏನಂತಂದ್ರೆ ಈ ಒಂದು ನ್ಯಾಯಾಲಯ ಹೊಂದಿದೆ ಅಂತಂದೇಳಿ ಪ್ರಮುಖವಾಗಿ ನೋಡಬಹುದು ಇನ್ನು ಅಧಿಕಾರ ಕಾರ್ಯಗಳನ್ನು ನೋಡೋಣ ಮೂಲ ಅಧಿಕಾರ ವ್ಯಾಪ್ತಿ ಇದು ಕೂಡ ಪ್ರಮುಖವಾಗಿ ನೈನ್ತ್ ಪುಸ್ತಕದಲ್ಲಿ ಇರುವಂಥ ಒಂದು ಪ್ಯಾರಾಗ್ರಾಫ್ ಅಥವಾ ಅಲ್ಲಿ ಇದೆ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಮತ್ತೆ ಏನಂತಂದರೆ ನೀವು ಪಾಯಿಂಟ್ಸನ್ನು ಯಾವ ರೀತಿ ನೋಡಿ ಅಲ್ಲಿ ಕೊಟ್ಟಂತಹ ಇವು ಮೊದಲಿಗೆ ನಾವು ಮೇಲೆ ಹೆಡ್ಗೆ ಹಾಕಿಬಿಟ್ಟು ನಾನು ನಾನು ನೆಕ್ಸ್ಟ್ ಲೈನ್ ಹತ್ರ ಬರೀತಾ ಹೋಗಿದ್ದೀನಿ ನೀವು ಕೂಡ ಇದೇ ರೀತಿ ನೀಟಾಗಿ ಬರೀರಿ ಎಷ್ಟೇ ಒಂದು ಸ್ವಲ್ಪ ಬರೀರಿ ಆನ್ಸರ್ ಏನಂದ್ರೆ ನೀಟಾಗಿ ಬರೆದ್ರೆ ಏನಾಗುತ್ತೆ ಒಂದು ನೀಟ್ನೆಸ್ಗೂ ಕೂಡ ಅಲ್ಲಿ ಏನಾಗುತ್ತೆ ಚೆನ್ನಾಗಿ ಬರೆದಿದ್ದಾರೆ ನೋಡಿ ಒಂದು ನಿಮ್ಮ ಪೇಪರ್ ನೋಡಿದವ್ರಿಗೆ ಇನ್ನೂ ಸ್ವಲ್ಪ ವ್ಯಾಲ್ಯೂಯೇಟ್ ಮಾಡಬೇಕು ನೋಡ್ಬೇಕು ಓದಬೇಕು ಅನಿಸ್ಬೇಕು ಆ ರೀತಿ ನೀವು ಬರೀದ್ರೆ ಇಲ್ಲಿ ಒಂದು ಉತ್ತಮ ಇಲ್ಲಿ ಹೇಳ್ಬೋದು ಮೂಲ ಅಧಿಕಾರ ವ್ಯಾಪ್ತಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನೇರವಾಗಿ ಮೊಕದ್ದಮೆ ಹೂಡುವುದೇ ಮೂಲ ಅಧಿಕಾರ ವ್ಯಾಪ್ತಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ರಾಜ್ಯ ರಾಜ್ಯಗಳ ನಡುವೆ ಉಂಟಾಗುವ ವಿವಾದಗಳನ್ನು ಬಗೆಹರಿಸುವ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಗಿದೆ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದು ಸಂವಿಧಾನಕ್ಕೆ ಅರ್ಥ ವಿವರ ನೀಡುವ ಅಧಿಕಾರ ಆ ದಿನಗಳಲ್ಲಿ ನೀಡುವುದು ಪ್ರಮುಖವಾಗಿ ಯಾರ ಕಾರ್ಯ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಒಂದು ಮೂಲ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಬರ್ತೈತಿ ಅಂತ ಇಲ್ಲಿ ಹೇಳ್ಬಹುದು ಸ್ನೇಹಿತರೆ ಇನ್ನು ಮುಂದಿನದಾಗಿ ನೋಡೋಣ ಮೇಲ್ಮನೆವೇ ಅಧಿಕಾರ ವ್ಯಾಪ್ತಿ ಪ್ರಮುಖವಾಗಿ ನೋಡೋಣ ಕೆಳ ನ್ಯಾಯಾಲಯಗಳು ನೀಡುವ ತೀರ್ಪುಗಳ ವಿರುದ್ಧ ಕಕ್ಷಿದಾರರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲು ಅವಕಾಶವಿದೆ ನೋಡಿ ಇಲ್ಲಿ ಪಾಪ ಮಾಪನೆ ಅಂತಂದು ಕೂಡ ನಾವು ಹೇಳ್ತೇವೆ ಅದನ್ನು ಕೂಡ ನಾವು ಮಾಡಬಹುದು ಇಲ್ಲಿ ಒಂದು ರಾಷ್ಟ್ರಪತಿ ಅವರಿಗೆ ಸಲ್ಲಿಸ್ತೇನೆ ರಾಷ್ಟ್ರಪತಿ ರಾಷ್ಟ್ರಪತಿಯವರು ಸಲ್ಲಿಸಿದಾಗ ಅದಕ್ಕೆ ಒಂದು ವಿಮೋಚನೆಯನ್ನು ಕೊಡ್ತಾರೆ ಆದರೆ ಮತ್ತೆ ಇಲ್ಲಿ ಹೈಕೋರ್ಟ್ನಲ್ಲಿ ಬಗೆಹರಿದಂತಹ ಅನೇಕ ಸಮಸ್ಯೆಗಳನ್ನು ತಗೊಂಡು ನಾವು ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು ಅಂತ ಒಂದು ಸಂದರ್ಭದಲ್ಲಿ ಏನಂದ್ರೆ ಮೇಲ್ಮನೆ ಅಧಿಕಾರ ವ್ಯಾಪ್ತಿಯೊಳಗೆ ಏನು ಮಾಡ್ತಾರೆ ಆ ಒಂದು ನ್ಯಾಯವನ್ನು ಬಗೆಹರಿಸ್ತಾರ ಅಂತ ಇಲ್ಲಿ ಪ್ರಮುಖವಾಗಿ ನೋಡಬಹುದು ಇಂತಹ ಮೇಲ್ಮನವಿ ಸ್ವೀಕರಿಸಿ ವಿಚಾರಣೆ ನಡೆಸುವ ಅಧಿಕಾರ ಈ ನ್ಯಾಯಾಲಯಕ್ಕಿದೆ ಮತ್ತು ಮೇಲ್ಮನವಿ ಸಲ್ಲಿಸುವಂತೆ ವಿಶೇಷ ಅನುಮತಿ ನೀಡುವ ಅಧಿಕಾರವೂ ಕೂಡ ಈ ನ್ಯಾಯಾಲಯಕ್ಕಿದೆ ಪ್ರಮುಖವಾಗಿ ಮೇಲ್ಮನವಿ ಅಧಿಕಾರದ ವ್ಯಾಪ್ತಿಯಲ್ಲಿ ನೋಡಬಹುದು ಇನ್ನು ಮುಂದಿನದಾಗಿ ಸಲಹಾ ಅಧಿಕಾರ ವ್ಯಾಪ್ತಿ ಪ್ರಮುಖವಾಗಿ ಒಂದು ಯಾರಂತಂದ್ರೆ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ಏನ್ ಮಾಡುತ್ತೆ ಸಲಹೆ ನೀಡುತ್ತೆ ಹಾಗೂ ಪ್ರಧಾನಮಂತ್ರಿಗಳಿಗೂ ಕೂಡ ಇದು ಸಲಹೆಯನ್ನು ನೀಡುವಂತ ಒಂದು ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ ನೋಡೋಣ ಇವಾಗ ಸಾರ್ವಜನಿಕವಾಗಿ ಪ್ರಮುಖವಾಗಿರುವ ವಿಷಯದ ಬಗ್ಗೆ ರಾಷ್ಟ್ರಪತಿಗಳು ಸಲಹೆ ಕೇಳಿದಾಗ ಸರ್ವೋಚ್ಚ ನ್ಯಾಯಾಲಯ ಸಲಹೆ ನೀಡುವ ಅಧಿಕಾರವಿದೆ ಸಂವಿಧಾನ ಜಾರಿಗೆ ಬರುವುದಕ್ಕಿಂತ ಮುಂಚೆ ಸರ್ಕಾರ ಮಾಡಿಕೊಂಡಿರುವ ಒಪ್ಪಂದ ಕರಾರು ಮುಂತಾದ ವಿಷಯಗಳ ಬಗ್ಗೆ ವಿವಾದ ಉಂಟಾದರೆ ರಾಷ್ಟ್ರಪತಿಗಳು ಈ ನ್ಯಾಯಾಲಯದ ಸಲಹೆ ಕೇಳಬಹುದಾಗಿತ್ತು ಪ್ರಮುಖವಾಗಿ ಏನಂದರೆ ರಾಷ್ಟ್ರಪತಿಗಳಿಗೂ ಕೂಡ ಏನು ಮಾಡ್ತೀನಿ ಒಂದು ಸಲಹೆಯನ್ನು ನೀಡುವಂಥ ಅಧಿಕಾರ ಒಂದು ಸುಪ್ರೀಂ ಕೋರ್ಟ್ಗೆ ಇದೆ ಅಂತಂದು ಇಲ್ಲಿ ಪ್ರಮುಖವಾಗಿ ನೋಡ್ಬೋದು ಸ್ನೇಹಿತರೆ ಇವತ್ತು ನಾನು ಏನು ಮಾಡಿದ್ದೇನೆ ಪ್ರಮುಖವಾಗಿ ನಾನು ಎಂಬತ್ತರವರೆಗೆ ಒಂದು ಕ್ವಶನ್ ಆನ್ಸರನ್ನು ಬಿಡಿಸಿದ್ದೇನೆ ಅಂದರೆ ಇಲ್ಲಿ ಎಪ್ಪತ್ತೊಂದರಿಂದ ಎಂಬತ್ತರವರೆಗೆ ಅಂದರೆ ಪ್ರಮುಖ ನಾನು ಎಂಟು ಕ್ವಶನ್ ಆನ್ಸರ್ಗಳನ್ನು ಇವತ್ತು ಬಿಡಿಸಿದ್ದೇನೆ ಸ್ನೇಹಿತರೆ ನಾಳೆಯಿಂದ ನಾನು ಏನು ಮಾಡ್ತೀನಿ ಎಂಬತ್ತೊಂದರಿಂದ ನನಗೆ ಎಷ್ಟಾಗ್ತದೆ ಅಷ್ಟು ಬಿಡಿಸ್ತೀನಿ ಇಲ್ಲಿ ಪ್ರಮುಖವಾಗಿ ತೊಂಬತ್ತೊಂದರ ಮಠನ ಏನಿದೆ ಇದು ಮೂರು ಅಂಕದ ಪ್ರಶ್ನೆಗಳಿವೆ ನಾನು ಎಷ್ಟು ಮಾಡ್ತೀನಿ ತೊಂಬತ್ತೊಂದರವರೆಗೂ ಎಷ್ಟು ಆಗುತ್ತಲ್ಲ ಅಷ್ಟು ಬಿಡಿಸ್ತಾ ಬಿಡಿಸ್ತಾ ಹೋಗ್ತೇನೆ ಸ್ನೇಹಿತರೆ ಬಿಡಿಸ್ಬಿಟ್ಟು ನಿಮ್ಗೆ ಏನು ಮಾಡ್ತೀನಿ ನಾನು ಡಿಕ್ಟೇಟ್ ಮಾಡ್ತೀನಿ ನಾನು ಯಾವ ರೀತಿ ಮಾಡಿರ್ತೀನಿ ಅದೇ ರೀತಿ ನೀವು ನೋಟ್ಸ್ಗಳನ್ನ ಬರ್ಕೋರಿ ಮತ್ತು ಏನಂತಂದರೆ ನೀವು ಕೂಡ ಏನು ಮಾಡಿ ಅವುಗಳನ್ನು ಸ್ವಲ್ಪ ಬರೆಯಲಿಕ್ಕೆ ಪ್ರಾಕ್ಟೀಸ್ ಮಾಡಿ ಪದೇ ಪದೇ ಬರೋದು ಬರೋದು ತೆಗಿರಿ ಹಾಗೂ ಮತ್ತು ಬೇರೆ ಬೇರೆ ಕ್ವಶನ್ಸ್ಗಳನ್ನು ನೀವೇ ಹುಟ್ಟಾಕಿ ಅಥವಾ ನಾನು ಏನು ಮಾಡ್ತಿದ್ದೀನಿ ಸೆವೆಂಟೀನ್ ಹಾಗೂ ನೈನ್ಟೀನ್ ಮುಗಿದ ತಕ್ಷಣ ನಾನು ಮತ್ತೆ ಬೇರೆ ಒಂದು ಮಾಡಲ್ ಕ್ವಶನ್ ಪೇಪರ್ ನಾನೇ ರೆಡಿ ಮಾಡಿಬಿಟ್ಟು ನಿಮ್ಗೆ ತೊಗೊಂಡ್ಬರ್ತೀನಿ ಅವಾಗ ನೋಡೋಣ ಬಟ್ ನಾನು ಏನಂತಂದರೆ ನಿಮ್ಗೆ ಜಿ ಪಿ ಎಸ್ ಟಿ ಎಕ್ಸಾಮ್ ಬರುವ ಅಷ್ಟು ಹೊತ್ತಿಗೆ ನಾನು ನಿಮ್ಮನ್ನು ಪರ್ಫೆಕ್ಟ್ ಮಾಡ್ಲಿಕ್ಕೆ ಇದು ಮಾಡ್ತೀನಿ ಏನಂತಂದರೆ ನಾನು ಈ ಒಂದು ಟೂ ತೌಸಂಡ್ ಸೆವೆಂಟೀನ್ ಇದು ನೈಂಟಿ ಒನ್ ಕ್ವಶನ್ಸ್ ಆಗಿದ್ದರೆ ಸೆಕೆಂಡ್ ಪೇಪರ್ ಮುಗಿದರೆ ನಾನು ಪ್ರಮುಖವಾಗಿ ಒಂದು ಮೂರನೇ ಪತ್ರಿಕೆ ಕನ್ನಡ ಇರುತ್ತಲ್ಲ ಅದು ಸಮಾಜ ವಿಜ್ಞಾನ ಹಾಗೂ ಗಣಿತ ಮತ್ತು ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಬರೆಯುವಂಥ ಸ್ಟೂಡೆಂಟ್ಸ್ಗಳಿಗೆ ಒಂದು ಕಡ್ಡಾಯ ಕನ್ನಡ ಪತ್ರಿಕೆ ಇರುತ್ತೆ ಅದು ಹೇಗೆ ಹೇಗೆ ಬರೀಬೇಕು ನೈಂಟಿ ಪ್ಲಸ್ ಅಂಕಗಳು ಬರಬೇಕು ಅದರಲ್ಲಿ ಪ್ರಮುಖವಾಗಿ ಅದರಲ್ಲಿ ಅರವತ್ತು ಪರ್ಸೆಂಟ್ ಆದರೆ ಮಾತ್ರ ನಿಮಗೆ ಉಳಿದ ಪೇಪರ್ಗಳು ಚೆಕ್ ಆಗ್ತವೆ ಪ್ರಮುಖ ಕಾರಣ ಕೂಡ ಇದೆ ಯಾಕಂತಂದರೆ ಕನ್ನಡ ನಿಮ್ಮದು ಎಲಿಜಿಬಲ್ ಆದರೆ ಉಳಿದ ಪತ್ರಿಕೆಗಳು ಏನಾಗ್ತವು ಎಲಿಜಿಬಲ್ ಆಗ್ತವೆ ಅನ್ನುವಂಥ ಒಂದು ಉದ್ದೇಶ ಇರುವುದರಿಂದ ಆ ಒಂದು ಪತ್ರಿಕೆಯನ್ನು ನೈಂಟಿ ಪ್ಲಸ್ ಅಂಕಗಳು ಹೆಂಗೆ ಗಳಿಸಬೇಕು ಮತ್ತು ಅದರಲ್ಲಿ ಗಾದೆ ಮಾತುಗಳು ಬರ್ತಾವೆ ಪತ್ರಲೇಖನ ಬರುತ್ತೆ ಮತ್ತು ಒಂದು ಚಿತ್ರವನ್ನು ನೋಡಿ ಸಾರಾಂಶವನ್ನು ಬರೆಯುತ್ತೆ ಮತ್ತು ಪದ್ಯದ ಸಾರಾಂಶವನ್ನು ಬರೆಯೋದು ಬರುತ್ತೆ ಗದ್ಯವನ್ನು ವಿವರಿಸೋದು ಬರುತ್ತೆ ಅವನ್ನೆಲ್ಲಗಳನ್ನು ನಾನು ಏನು ಮಾಡ್ತೀನಿ ಹಂತ ಹಂತವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ನಾನು ಒಂದು ಕ್ವಶನ್ ಪೇಪರನ್ನು ನಿಮ್ಗೆ ಬಿಡಿಸಿ ತೋರಿಸ್ತೀನಿ ಅದೇ ರೀತಿ ನೀವು ಏನು ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತಂದು ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿ ಕನ್ನ ಬೆಲ್ ಅಕೌನನ್ನು ಕೂಡ ಪ್ರೆಸ್ ಮಾಡಿ ಮತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ ಇನ್ನು ಏನಂತಂದರೆ ಕೆಲವೇ ಕೆಲವು ದಿನಗಳಲ್ಲಿ ಏನಾಗುತ್ತೆ ಜಿ ಪಿ ಎಸ್ ಟಿ ಆರ್ ಕಾಲ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್